ಪ್ರತಿಯೊಂದು ಸಹಕಾರಿ ಸಂಘಗಳು
ಅಸ್ತಿತ್ವದ ವ್ಯವಸ್ಥೆ ಇದೆ. ಒಂದು ಪ್ರಕರಣ ಈ ತರಂಗ ಆಗಿದೆ. ಮೊದಲು ಹಾಗೆ ಒಂದು ಪ್ರಕಟ ಆಗಿತ್ತು, ಈ ತರಂಗ ಆಗೈತಿ. ಮುಂದಾಗಿ ಬಂದ ಈ ಶಾಖಗಳು ಹೊರತು ಬರಗಿನ ಸಂಸ್ಥೆ ಶಾಖಗಳು ಹೊರತುಪಡಿಸಿ 70 ಸಂಸ್ಥೆ ಆಗಂದ್ರೆ ಬಹಳ ಸಂತೋಷಪಡುವಂತ ವಿಷಯ. ಆದ್ರೆ ಇದೇ ಪ್ರಕಾರ 70 ಸಂಸ್ಥೆಗಳು ತನ್ನ ತನ್ನದೇ ಆದಂತ ಕಾರ್ಯವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಬಹಳ ಜವಾಬ್ದಾರಿ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ತರಬೇತಿ ಅಂತೇಳಿ ನೋಡಿದಾಗ ತರಬೇತಿ ಇವತ್ತು ನಮ್ಗೆ ನಾವು ಭಾಷಣ ಮಾಡೋದ್ರಿಂದ ಬಹಳ ಆಸಕ್ತಿ. ಆದ್ರೆ ನನ್ನ ಸ್ಟೂಡೆಂಟ್ ಬಗ್ಗೆ ಎರಡು ಮಾತು ಹೇಳಕ್ಕೆ ಹೇಳುವಂತ ಸಾಲ ಗುಣಾತ್ಮಕ ಸಾಲ ಹೇಳುವುದು ಬಹಳ ಮಹತ್ವದಿಂದ ಸಾಲ ನೀಡುವುದು ಅಂದ್ರೆ ಎಲ್ಲ ದೊಡ್ಡವರಿಗೆ ನಾವು ಸಾಲ ಹೇಳಿ ಬಹಳ ಅಲ್ಲಿ ಜನರು ಹೋಗುವ ವ್ಯವಸ್ಥೆ ಇದೆ. ವ್ಯವಸ್ಥಾಪಕರಿಗೆ ಬಹಳ ಜವಾಬ್ದಾರಿ ಇದೆ. ಅವರು ಅಡ್ರೆಸ್ ಮಾಡಿದ್ರು ನಾವು ಅಡ್ರೆಸ್ ಹೇಳ್ತೀವಿ ಕೊಡಪ್ಪ ಬಹಳ ಅನುಕೂಲ ಒಂದು ಸಾಲ ಯಾಕೆ ನಮ್ಮ ದೋಸ್ತಿ ಇರಬೇಕು ಯಾಕಂದ್ರೆ ಏನೋ ಒಂದು ನಮ್ಮಿಂದ ಬೇಕು ಇರಬೇಕು ಏನೋ ಒಂದು ಅವನಿಗೆ ಇಟ್ಕೊಂಡು ನಾವು ಒತ್ತಡ ಮಾಡಿದ್ವಿ ಕೂಡ ಸಾಲ ಕೊಡೋಕ್ಕೆ ಸಾಲ ಕೊಡ್ಬೋದು. ಮತ್ತೆ ಕಾಂಪಿಟೇಷನ್ ಇವತ್ತಾಗ ಸಾಲ ಕೊಡೋದ್ರೆ ಹೇಗಿಲ್ಲ ಸಾಲ ಕೊಡಬೇಕು ಹೆಂಗೆ ಕೊಡಬೇಕು. ನಾವು ಸ್ವಲ್ಪ ಹಿಂದೇನೆ ಅವ್ರನ್ನ ಅಭ್ಯಾಸ ಮಾಡಿದ್ವಿ ಆ ಪಾರ್ಟಿ ನಾವು ಎಷ್ಟು ಸಾಲ ಕೊಡಬೇಕಂದ್ರೆ ಅವ್ನಿಗೆ ಎಷ್ಟು ಗ್ಯಾಸ್ ಕೊಡ್ತೀವಿ ಅವ್ನು ಸರಿಯಾಗಿ ಕೊಡ್ತಾನು ಇದ್ರು ಇದರಿಂದ ನಾವು ಅಭ್ಯಾಸ ಮಾಡ್ಕೊಂಡ್ವಿ. ಅವ್ನ ಆಸ್ತಿ ಏನೈತಿ ಅವ್ನ ಉದ್ಯೋಗ ಏನೈತಿ ನಾವು ಕೊಟ್ಟಂಥ ಸಾಲ ಸರಿಯಾಗಿ ಅವ್ರು ಎದುರ್ಕೊಂಡಿದ್ದು ಅದನ್ನು ಸದ್ಯ ಕೊಡ್ಕೊತಾನು ಇದ್ರು ಇದನ್ನೆಲ್ಲ ನಾವು ಸರ್ವೆ ಮಾಡಿ ಸಾಲ ಕೊಡುವಂಥ ಒಂದು ವ್ಯವಸ್ಥೆ ಪದ್ಧತಿಯನ್ನು ನಾವು ಆ ಸಂಸ್ಥೆ ಒಳಗೆ ಇರಬೇಕು. ನಾನು ದಯಮಾಡಿ ವಿನಂತಿ ಮಾಡಿ ಹೇಳ್ತೀನಿ ಅಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ನಿರ್ದೇಶಕರು ಮಂಡಳಿಗಳಿಗೆ ಅತಿ ವಿನಯ ಪೂರ್ವಕ ಹೇಳ್ತಾರೆ ಅವ್ರು ಬಹಳ ಜವಾಬ್ದಾರಿಯಿಂದ ಹೇಳಬೇಕು. ಯಾಕಂದ್ರೆ ಮುಖ್ಯ ಕಾರ್ಯದರ್ಶಿ ಹೇಳ್ತಾನೆ ಅವರೇ ಸರ್ವೆ ಮಾಡ್ತಾನೆ ಹೇಳಿದ್ರು ಸಹಿತ ಅವರಾದ್ರಿಂದ ಹೇಳ್ಬೇಕು ಏನು ಒಬ್ಬರ ಅಭ್ಯರ್ಥಿ ಕೂಡ ಅಂತ ವ್ಯವಸ್ಥೆ ಸ್ವಲ್ಪ ನೋಡಿ ಅವಾಗ ನಾವು ಕೊಡಬೇಕು. ಅವಾಗ ಇಂಥವೇನು ನಾವು ಮಾಡ್ಕೊಡ ಅಲ್ಲಿ ಎರಡು ಅಂತ ವ್ಯವಸ್ಥೆ ಇರುತ್ತೆ. ಅದು ಮುಂದೆ ದೂರ ಆಗಿಲ್ಲ ಎಂ ಪಿ ಅಂತ ಸಂಸ್ಥೆಗೆ ಒಂದೊಮ್ಮೆ ನಿಧಿ ಹೋಗ್ತಾರ ಅದಕ್ಕೆ ಇದ್ದೇ ಕೊಡಲಿ ಅಭ್ಯಾಸ ಮಾಡಿ ಸ್ವಲ್ಪ ರೀತಿಯಿಂದ ಸಾಲ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಮುಂದೆ ಅದಕ್ಕೆ ಗಡಾಂತರ ಹೋಗು ಅಂತೇಳಿ ನನ್ನ ಅನಿಸಿಕೆ ಅಂತ ಒಂದು ಕೇಳ್ಕೊಂಡಿದ್ದು ನಮ್ಮ ಆ ವರ್ಷದಿಂದ ಎಲ್ಲ ಸಾಲ ಹೋಗೋದು ತಪ್ಪು
ಕೈಮಾರಿಸಿಕೊಳ್ಳಲು ಬಂದ್ಬಿಡ್ತೇವೆ ನಾವು. ಅದಕ್ಕೋಸ್ಕರ ಈ ರೀತಿ ಕೂಲಿಗಳು ಕಂಪನಿ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಳ್ಳಿ. ಏನು ಕೆಲವು ಅವರ ಕೆಲಸ ಮಾಡಿ ಹಾಂಗ್ ಮಾಡೋದು ಏನು ಮಾಡೋದು ಯಾಕಂದ್ರೆ ಯಾಕೆ ನಾವು ಪ್ರಚಾರ ಮಾಡೋ ಉಪಚಾರ ಪ್ರಶ್ನೆ ಇವೆಲ್ಲವೂ ಚಲೋನೇ ಇದೆ. ಸತ್ಸಂಗ ಪಾಲ್ಕೊಂಡವ್ರು ಬಂದಾಗ ಇವರು ನಾವು ಸ್ವಲ್ಪ ಬಂದು ಅವ್ರು ಕೂಡಬೇಕು, ಅವ್ರು ಸಂಪರ್ಕಿಸಿದ ನಾವು ಕೂಡಬೇಕು. ಯಾಕಂದ್ರೆ ಗೋವಾಗಳಿಗೆ ಹುಡುಗರೆ ಅಂದ್ರೆ ಅವರಿಗೆ ಏನೋ ಹೊಸ ಹೊಸ ಬರಬೇಕು. ಗೋವಾಗಳಿಗೆ ಹುಡುಗರು ಸಾಧಾರಣ ಪಾಲ್ಕೊಂಡ ಗೊತ್ತಿದ್ದರೂ ಬಂದಿಲ್ಲ ಸಾಲ ಹೋಗಬೇಕು, ಸಾಲ ಕಟ್ಟಂಗಿಲ್ಲ, ಕೋಳಿ ಹೋಗಬೇಕು, ನ್ಯಾಯ ಪಂಚಾಯಿತಿ ಮಾಡಬೇಕು, ಈ ಮೆಂಟಲಿಟಿ ಹೇಳಿದ್ರು. ಇವತ್ತು ಈ ಬದಲಾವಣೆ ಆದಂತಲ್ಲಿ ಸ್ಥಳ ಬಂದಿದೆ ಅಂತಂದ್ರೆ ನೀವು ಸಾಲ ಕೊಟ್ಟವ್ರು ಬಯಮುಖವಾಗಿ ಸಾಲ ವಸೂಲಿ ಮಾಡುವಂತ ನೀವು ಮಾಡಬೇಕು. ಮತ್ತೆ ಅವರಿಗೆಲ್ಲ ಫ್ರೆಂಡ್ಸ್ ನೋಡಿದ್ರೆ ಯಾರು ವ್ಯವಸ್ಥೆ ಅಂದ್ರೆ ಟ್ರೈನಿಂಗು ಅಥಾರಿಟಿ ಇದೆ ಅಂತಲ್ಲ, ಯಾರು ಅಧಿಕಾರ ಇದೆ ಅಧಿಕಾರಿಗಾಗಿ ಟ್ರೈನಿಂಗ್ ಮಾಡಬೇಕಾಗಿ ನಾವು ಬಹಳ ಕೆಲವೇ ಕೆಲವು ಆಡಳಿತ ಮಂಡಳಿ ಕರೆಸಿ ಬಂದರೆ ಎಲ್ಲ ಮುಖ್ಯ ಕಾರ್ಯ ನಿರ್ವಹಣೆ ಆಗಿರ್ಬೋದು. ನೀವು ಮನುಷ್ಯ ಸಾಲ ಕೊಡಬಾರ್ದು ಮತ್ತು ದೂರ ಇಂಪ್ಲಿಮೆಂಟೇಷನ್ ಮಾಡಬೇಕಂತೂ ನೀವು ಏನು ಏನು ಕೊಡುವ ಕೊಟ್ಟಂತ ಮಕ್ಕಳ ಏನು ಹೋಗ್ತಾರೆ ಆಡಳಿತ ಮಂಡಳಿ ಫೋನ್ ಮಾಡಿ ಇರ್ಬೋದು ಉದ್ಯೋಗ ಆಗಲಿ. ಯಾಕಂದ್ರೆ ಸೇಮ್ ಟೈಮ್ ಆಡಳಿತ ಮಂಡಳಿಯವರು ಸಾಲ ಕೊಡ್ತಾರೆ ಎಷ್ಟು ಸ್ಥಿತಿ ಕೊಡ್ತೀವಿ ಕೊಡುತ್ತೆ ಹೊಸದಾಗಿ ಒಂದು ಸ್ಥಿತಿ ಮತ್ತು ಅವರ ಮನೆಯ ಕೊಡಬೇಕು ಹೋಗಿ. ಯಾಕಂದ್ರೆ ಸಾಲ ನಮ್ಮ ಮನೆಯಿಂದ ಕೊಟ್ಟರೆ ಇಲ್ಲ ಒಂದು ಡಿಪಾಸಿಟ್ ರೊಕ್ಕ ನಾವು ಕೊಟ್ಟಿರ್ತೀವಿ ಅಂತಂದ್ರೆ ಆಮೇಲೆ ಏನು ಜವಾಬ್ದಾರಿ ಇಲ್ಲ, ಅದು ಮೂರು ಪಟ್ಟು ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ನನ್ನ ಆಗಿದೆ. ಸಾಲ ಕೊಡೋದು ಸಿಗಕ್ಕೆ
ಖರ್ಚು ಮಾಡಲ್ಲ, ನಾವು ಕೊಡ್ತು ಕಡಿಮೆ ಆಗ್ತೀನಿ ಫೈನಲ್ ಮಾಡಿಸಿ ಸರ್ಕಾರ ಉಳಿಬೇಕು ಬೆಳಿಬೇಕು ಸರ್ಕಾರ ಯಾಕಂದ್ರೆ ಇವತ್ತು ಐ ಟಿ ಬಿ ಟಿ ನಮ್ಮ ಭಾರತ ದೇಶದಲ್ಲಿ ಬಿದ್ದು ಇತ್ತು ಸರ್ಕಾರ ಬಿದ್ದಿಲ್ಲ. ಇವತ್ತು ಮೂರನೇ ಮಹಾನಗರ ಸಭೆ ಪ್ರೇಸ್ ಆಗಿದ್ದಾರೆ, ಹೋಗಿದ್ರೆ ಮಹಾನಗರ ನಗರಪಾಲನೆ ಆವಾಗ ಮೂರನಿಗೆ ತೇರಿದ್ದಾರೆ. ಮೂಡಿಗಿ ನಗರ ಸಹಕಾರ ಸಂಘಗಳ ಸಂಘಮಂಡಳಿ ಹಾಗೂ ಬಾಗಲಕೋಟೆ ಜಿಲ್ಲಾ ಕೃಷಿ ಯಂತ್ರ ಸಹಕಾರ ಸಂಘಗಳ ಸಹಕಾರಿಗಳ ಸಹಕಾರ ಒಕ್ಕೂಟದಿಂದ ಬಾಗಲಕೋಟೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ತುರುಣ್ ಶೆಟ್ಟಿ ಅಡ್ಮಿನಿಸ್ಟ್ರೇಟಿವ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವಣ್ಣ ಮೂಡಿಕೊಂಡವರಿಗೆ ನಮ್ಮ ಮೂಡಿಗಿ ನಗರ ಸಹಕಾರ ಸಂಘ ಒಕ್ಕೂಟವಾಗಿ ಹಾಗೂ ಬಾಗಲಕೋಟೆ ಜಿಲ್ಲಾ ಕೃಷಿ ಸಹಕಾರ ಸಂಘ ಒಕ್ಕೂಟ ಪರವಾಗಿ ತಮ್ಮೆಲ್ಲ ಸಹಕಾರಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ಕೃಷಿ ಸಹಕಾರ ಸಂಘ ಒಕ್ಕೂಟದ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಮುಚ್ಚಂದಯ್ಯ ಅಂಗರಿಗೆ ಅವರಿಗೆ ನಮ್ಮ ಮೂಲಿ ನಗರ ಸಹಕಾರ ಸಂಘ ಒಕ್ಕೂಟದ ಪರವಾಗಿ ತಮ್ಮೆಲ್ಲ ಸಹಕಾರಿಗಳ ಪರವಾಗಿ ಹಾಗೂ ಎಲ್ಲ ನಿರ್ದೇಶಕರ ಪರವಾಗಿ ಅವರಿಗೆ ಇರುವುದರಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿ ತಮ್ಮ ನುಡಿಗಳನ್ನು ಹೇಳಿರ್ತಕ್ಕಂಥ ಶ್ರೀಯುತ ಸೈದಪ್ಪ ವಿ ನಲಾನ್ ಸರ್ ಅವರಿಗೂ ಸಹಿತ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪರಿವರ್ತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಹಿತವಚನೆಯನ್ನು ಹೇಳಿರ್ತಕ್ಕಂಥ ಅವರಿಗೆ ನಮ್ಮ ಮೂಲಿ ಸಹಕಾರ ಸಂಘ ಒಕ್ಕೂಟ ಪರವಾಗಿ ಹಾಗೂ ಭಾರತ ಹಾಗೇನೆ ತಮ್ಮಣ್ಣಿ ನಿರ್ದೇಶಕರು ಕರ್ನಾಟಕ ಸರ್ಕಾರ ಸಂಘ ಮಹಾಮಂಡಲ ಬೆಂಗಳೂರು ಹಾಗೂ ಚೈತನ್ಯ ಸಭೆಗೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತರಿಗೆ ಈ ವೇದಿಕೆಯ ಪರವಾಗಿ ಮೂರು ನಮ್ಮ ಸರ್ಕಾರ ಸಂಘ ಪೂರ್ವಕವಾಗಿ ಬಾಗಲಕೋಟೆ ಪೂರ್ವಕವಾಗಿ ಸಹಿತ ಅವರಿಗೆ ಧನ್ಯವಾದಗಳನ್ನು. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಮತ್ತು ಎರಡನೇ ಬಾರಿಗೆ ಬೆಳಗಾವಿ ಜಿಲ್ಲಾ ಸರ್ಕಾರಿ ಯೂನಿಯನ್ಗೆ ಎರಡನೇ ಬಾರಿಗೆ ಮರು ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ವರ್ತಮಾನ್ ಕೋಳಿ ನಿರ್ದೇಶ ಅಧ್ಯಕ್ಷರು ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ಇವರಿಗೆ ನಮ್ಮ ಎಲ್ಲ ಸಹಕಾರಿಗಳ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ಅವಲಂಬಿಸುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿ ನಮಗೆ ಒಳ್ಳೆಯ ಒಂದು ವಿಷಯವನ್ನು ಮಂಡಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನಿವೃತ್ತ ಸಹಕಾರ ಸಂಘದ ಸಹಾಯಕ ನಿಬಂಧಕರಾಗಿರ್ತಕ್ಕಂಥ ಶ್ರೀಯುತ ಎಸ್ ಆರ್ ಪಟ್ಟುಕ್ಕಿ ಸಾಹೇಬ್ ಅವರಿಗೆ ನಮ್ಮ ಮೂಡಿಗಿ ನಗರ ಸಹಕಾರ ಸಂಘ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೋಗುವುದರಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾ ಕೃಷಿ ಯಂತ್ರ ಸಹಕಾರ ಸಂಘಗಳ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಚಿತ್ತಪ್ಪ ಹಲಕಾಟಿಯವರಿಗೂ ಸಹಿತ ನಮ್ಮೆಲ್ಲ ಸಹಕಾರಿಗಳ ಪರವಾಗಿ ಮೂಡಿಗಿ ನಗರ ಸಹಕಾರ ಸಂಘ ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾ ಕೃಷಿ ಯಂತ್ರ ಸಹಕಾರ ಸಂಘಗಳ ವಿವಿಧ ನಿರ್ದೇಶಕರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸಹಿತ ನಮ್ಮ ಮೂಡಿಗಿ ನಗರ ಸಹಕಾರ ಸಂಘದ ಒಕ್ಕೂಟದ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಒಂದು ಇಷ್ಟೊಂದು ಪ್ರಮಾಣದಲ್ಲಿ ಆಗಮಿಸಿ ಈ ಒಂದು ಅನುಭವವನ್ನು ಸವಿಲಿಕ್ಕೆ ಬಂದಿರತಕ್ಕಂಥ ನಮ್ಮ ಮೂಲಿಗಿನ ಸಹಕಾರ ಸಂಘಗಳ ಎಲ್ಲ ನಿರ್ದೇಶಕರಿಗೆ ಹಾಗೂ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿಗಳವರಿಗೆ ಹಾಗೂ ಈ ಒಂದು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸುದ್ದಿ ಮಾಧ್ಯಮವನ್ನು ಮಾಡ್ತಕ್ಕಂಥ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೂ ಅವರಿವರಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಅರ್ಪಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುಮಾಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಸರ್ಕಾರ.